ಬಾ ಪಟಾಕೆ ಈಚಿಗೆ ಬಾ ಹೇಳಿನೇ ಒಳ್ಳೆ ಮಾತಲ್ಲಿ ಈಚಿಗೆ ಬಾ ನನ್ನ ಮತ್ತೆ ಸಿಟ್ಟು ನತ್ತಿಗೆ ಏರಿಸ್ಬೇಡ ನೀನು ಏನ ದಿನ ಹೋದಂಗೆ ಸಣ್ಣ ಹುಡುಗ ಹತ್ತು ಹೋತಿದ್ಯಾ ಏನು ಮಾಡ್ಬೇಕಂತ ಮಾಡಿಯ ಮನೆ ಒಳಗೆ ಜಗಳ ಸಾಲು ಅಂತ ಹೇಳಿ ಮತ್ತೆ ಏನು ಮನೆ ಮನೆಗೆ ಬೆಂಕಿ ಹಚ್ಬೇಕಂತ ಮಾಡಿಯಾನ ಆ ಅಷ್ಟು ಹೆಚ್ಚಿಗೆ ಅಂತಿದ್ದೀನಿ ಯಾರಾದರೂ ಮಾತಾಡ್ತಾರಲ್ಲ ಯಾರಾದರೂ ಮಾತಾಡ್ತಾರಲ್ಲ ಅಂತ ಯಾರೂ ಇಲ್ಲ ನನ್ನಷ್ಟಕ್ಕೆ ನಾನೇ ಮಾತಾಡ್ತಿದ್ದೀನಿ ಅಂತ ಹೇಳ್ದ

ಒಳ್ಳೆ ಮಾತಲ್ಲಿ ಹೇಳಿನಿ ನೋಡು ಸ್ವಲ್ಪ ಸುಮ್ಮನೀರು ಏನ್ ಎಂತ ತಲೆ ಹೋಗಂತದ್ ಎಂತ ಆತ ಈಗ ಅಲ್ಲ ತಾಮಸ್ಗೀಗ ಬಂದ ಹುಡುಗ ಹೇಳ್ಕೊಟ್ಟೆ ನಾ ನಿಂಗ ಹೇಳ ನೋಡೋಣ ಎಂತ ಮಾಡ್ತದೆ ಅಂತ ಹೇಳಿ ನೀನ್ ನಾವನ್ನೆಲ್ಲ ಬೈ ಬಿಡಕ್ಕೆ ಅಲ್ಲ ಏನೋ ಸತ್ಯ ಹುರಿಶ್ಚಂದ್ರನ್ ಮಮ್ಮಗಳು ಅಂತೀಯಪ್ಪ ಇರ್ಲಿ ಬಿಡು ಮತ್ತು ಸಿಟ್ ಮಾಡ್ತೀವಿ ಬೇಡ ಬೇಡ ನೀ ಹೋಗಿ ಆ ಹುಡುಗ ಒಂದು ಬೈಬೇಡ ಮಾರತಿ ಸುಮ್ಮನೆ ಹೋಗತ್ಲ ನಂಗೆ ಆದ್ರೆ ಹೇಳ್ತಿರ್ತೀಯ ಎಂಥವ್ರು ಒಂಚೂರು ಹೇಳ್ಬೇಕಾರೆ ಅವನಿಗೆ ಹಂಗೆ ಕಿಝಿ ಕಿಝಿ ಅಂತಿರ್ತೀರಿ ಹಂಗೆ ಹಿಂಗೆ ಅಂತೀಯ ಈಗ ನೀನಾ ನೀನು ಎಂಥ ಮಾಡ್ತಿದ್ದಿದಿದ ಝೋ ನಂಗೆ ಒಂದು ಕೋಲು ಬಿದ್ದಿದ್ ಎಂತಕ್ಕೆ ನಗಿ ಅಂತಕ್ಕೆ ಗೊತ್ತಾ ಅದು ಏನಪ್ಪ ಆಹಾ ಹಾ ಒತ್ತ ಚಲೋ ಸ್ವಲ್ಪ ಗೊಬ್ಬರ ಕಸಾಯ ಚೆನ್ನಾಗಿ

ನಿನ್ನ ಎಂತ ಸುಮಾರು ಸುಳ್ಳದೇ ನಂಗೆ ಹೇಳದೇ ಇದ್ದವು ಎಂತ ಆಗಿದ್ದು ಹೇಳ ಬಿಡತ್ಲಗ ಏನು ಗಂಡ ಹಿಂಡತಿ ಮದ್ಯ ಯಾವ್ದು ಇರಬಾರ್ದು ಮುಚ್ಚು ಮರ ಇರಬಾರ್ದು ಅಂತ ಹೇಳ್ತೀಯ ಮರತೇ ಮತ್ತೆ ಎಂತ ಸುಳ್ಳಿತ್ತು ನಾ ಎಂತ ಕೇಳಿದ್ರು ಯೋ ಏನ್ ಸಹ ಇದು ಕೇಳದೆ ಕೇಳಿದ್ದೆ ಇನ್ನೊಂದ್ ಸ್ವಲ್ಪ ಹೊತ್ತು ಒಳಗೆ ಇದ್ದಾರೋ ಇದ್ದಾನೋ ನೋಡೋ ಸೀತಾ ನೀ ಹೇಳಲೇಬೇಕು ಅದು ಅದ್ಯಾಂತ ಈಗ ನಂಗೆ ಹೇಳ್ತಿದ್ದಿದ ಗುಟ ಅದು ಎಂತ ಅದ ನೀ ಹೇಳೇ ಬಿಡ್ಬೇಕು ಈಗ ಆ ರೀತಿ ಆ ಹುಡುಗನ ಮೇಲೆ ಸಿಟ್ಟು ಮಾಡ್ತೀಯ ಬೇರೆ ಅಂತದನೋ ಬಾಯಿ ಬಿಡ್ತಿದ್ನೇನೋ ಅಂತ ಹೇಳಿ ಎಂತ ಹೇಳು ಈಗ ನಂಗೆ ಹೇಳಕಾದಿದ ಗುಟ ಅದು ಎಂತದ ಅದ ಅಕ್ಕ ಒಳ್ಳೆ ಕಥೆ ಆತಲ್ಲ ಹೆಣ್ಣು ಮಕ್ಕಳು ಅಂದ್ಮೇಲೆ ಅಂತದಾರೋ ಇರ್ತದ್ರೆ ಈಗ ನಿಮಗೆ ಹೇಳ್ಬೇಕು ನಿಮ್ಮ ಸಂಸಾರ ವಿಚಾರ ಅಲ್ಲ ನಿಮಗೆ ಹೇಳ್ಬೇಕು ನನ್ನ ಸಮಾನ ಸುದ್ದಿ ಅಲ್ಲ ನಿಮ್ಗೆ ಹೇಳಬೇಕು ಅಂತ ಏನದೆ ಎಂತರ ಕೇಂದ್ರ ಈಗ ತಮ್ಮನ್ ಸುದ್ದಿನೇ ಎಂತ ತರ ಕೇಂದ್ರ ನಾನು ಎಂತ ತರ ಬಾಯಿ ಬಿಟ್ಟಿದ್ರೆ ನಾ ಯಾಕೆ ನನ್ ತೋರ್ಮನ ಸುದ್ದಿ ಯಾಕೆ ಹೇಳಿ ನಿಮ್ಮ ಹತ್ರ ಓಹೋಹೋ ಹೆಂಗದೆ ನೋಡು ಇಲ್ಲಿ ಸುದ್ದಿ ಎಲ್ಲ ಮಾತ್ರ ನಾನು ಹಿಂಗ್ ಹೇಳಬೇಕು ನೀ ನಿಮ್ಮ ತೋರ್ಮನೆ ಸುದ್ದಿ ನಂಗೆ ಹೇಳ್ಬಾರ್ದು ಅಲ್ಲ ಎಂತಕ್ಕೆ ಯಾಕೆ ಮುಚ್ಚಾಕಿ ಇಟ್ಕೋಬೇಕು ಅದನ್ನ ನಾನು ನಿನ್ ಗಂಡಲ್ಲ ಗಂಡಾದ ಕೂಡ್ಲೆ ತೋರ್ಮನೆ ಸುದ್ದಿ ಹೇಳ್ಬೇಕು ಅಂತ ಅದ್ಯಾ ಇಲ್ಲಿ ಸುದ್ದಿ ನೀವು ನಂಗೆ ಹೇಳಲೇಬೇಕು ಎಂತಕ್ಕೆ ಅಂದ್ರೆ ನಿಮ್ಮ ಹಿಂದ್ ಬಂದಿನ್ ನಾನು ನಾನು ಇರೋದಿಲ್ಲಯ್ಯ ನೀವೇ ನಮ್ಮ ತವರು ಮನೇಲಿ ಇರ್ತೀರಾ ಅದು ಅಂತ ಮಿಕ್ಕಿ ಕೇಳೋದಾದ್ರೆ ನೀವೇ ಕೇಳ್ಬೋದಿತ್ತಲ್ಲ ಆ ಹುಡುಗನ ಹಿಂದೆ ಬಿಟ್ಟು ಅವನ ಕೈಯಲ್ಲಿ ಎಂತ ತಂದು ಕೇಳಿಸಿ ನನ್ನ ಬಾಯಿ ಬಿಡಿಸಂಥದ್ದು ಏನಿತ್ತ ಏನಿತ್ತು ನೋಡೋಣ ಹೇಳಿ ಹಾಗೆ ನಾನು ನಿಮ್ಮ ತಂಗಿ ಮನೆ ವಿಚಾರ ಎಲ್ಲ ಏನಾದ್ರು ಇದ್ರೆ ನಾನು ನಿಮ್ಮ ಹತ್ರ ಕೇಳ್ತೀನ ನೀವಾಗ ನೀವು ಹೇಳ್ಬೇಕು ಬಿಟ್ರೆ ನಾ ಏನಾದ್ರು ಕೇಳ್ತೀನಿ ಅಂದ್ರೆ ಏನಾಯ್ತು ಏನು ಎತ್ತ ಅಂತ ಹೇಳಿ ಬಿಡು ಬಿಡು ಮಾತು ಈಗ ಎಲ್ಲಿಂದ ಎಲ್ಲಿಗೋ ಹೋತಾದೆ ತಂಗಿ ಮನೆ ವಿಚಾರ ಎಲ್ಲ ಬೇಡ ಈಗ ಈಗ ಮತ್ತೆ ಎದ್ದೆ ಅಲ್ಲ ಈ ಎಂತ ಪಿ ಜಿ ಜಿ ಎಲ್ಲ ನಾನೇ ಅರ್ಧ ಸಿ ಕೊಟ್ಟಿದ್ರು ಅವ್ ಇದು ಮಾಡ್ದ ಅಂತ ಹೇಳ್ತಿದ್ದಲ್ಲ ಎಂತ ಕೊಟ್ಟಿದ್ದೆ ನಾ ಕೇಳಿದ್ರು ಒಂದು ರೂಪಾಯಿ ನಿನ್ನ ಹತ್ರ ಬೈಲ್ ಹೊಡ್ಸಕ್ ಅಷ್ಟು ಗೋಳ್ ಆಗ್ತದೆ ಅದ್ ಹೆಂಗೆ ಆ ಹುಡುಗರು ಪಿ ಜಿ ಹೆಂಗ್ ಕೊಟ್ಟಿದೆ ನೀನ ಈ ಮಾತು ಕೊದ್ದಲೇಸಿದ್ಯಾ ಅಂತ ನೀವು ಅಂದಿದ್ ನಾನು ಎಲ್ಲಿಂದ ಕೊಡ್ತೇನೆ ಅಂದ್ರೆ ಏನ್ ನೀವು ಕೊಟ್ಟಿದ್ರಾ ಅಲ್ಲಿ ನಿಮ್ಮನೆ ಉತ್ಪತ್ತಿದ ಅವನೇ ಹೋದಾಗ ಬಂದಾಗ ಐನೂರು ಸಾವಿರ ಕೊಡ್ತಾ ಇರ್ತಿದ್ದ ಅದಕ್ಕೆ ಇದಕ್ಕೆ ಅಂತ ಹೇಳಿ ಅದರಲ್ಲೇ ಕಟ್ಟಿನಿ ಮತ್ತೆ ಅದ್ರಲ್ಲಿ ಕಟ್ಟಿದ್ದ ಒಂದು ರೂಪಾಯಿ ಹೊಳಿಸ್ಬೇಕಾರೆ ಏನಿದಂತೆ ಮೊನ್ನೆ ಆರ್ಕೆ ಪುಡಿ ಕೊಟ್ನಲ್ಲ ಅರ್ಧ ವರ್ಷ ದುಡ್ಡು ಪೂರ್ತಿ ನೀನೇ ತಗೊಂಡ್ರೆ ಬೇಕು ಅಂತ ಅಲ್ಲ ತಗೊಂಡ್ರೆ ನಿಮ್ಮನ್ನ ಈ ಸತಿ ಅಷ್ಟು ಸುಲಭಕ್ಕೆ ಬಿಡಲ್ಲ ನಾನು ಅನಿಲ್ ಹುಡುಗನ್ ಮದುವೆಗೆ ಒಂದು ಸೀರೆ ತಗೊಂಡ್ಲೇಬೇಕು ಏನಿಲ್ಲ ಅಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಸೀರೆ ತಗೋಬೇಕು ನಾನು ತಗೋಬೇಕು ಪುಟ್ಟಕ್ಕೂ ಬಟ್ಟೆ ಆಗ್ಬೇಕು ಕೊಡ್ದೇ ಇರಿ ಕೊಡ್ದೇ ಇರಿ ನೋಡಿ ಕೊಡ್ತೀನಿ

ನಾನು ಎಂತ ಕಿಸ್ಕೊಂಡೆ ನಂಗೇನು ಮಾನ ಮರೆಯೋದಿಲ್ಲ ಇಲ್ಲಿ ಬರ್ದಲಾಗಿದೆ ಅಂತ ಬೇಕಲ್ಲ ಏನು ಉಸಿರಿ ಜಯ ಕುಂದೆ ಜನ ಅಂತಲ್ಲ ನಾನು ಒಳ್ಳೆ ಮತ್ತಲ್ಲಿ ಈ ಸತಿ ದುಡ್ಡು ಕೊಟ್ಟರೆ ಕೊಟ್ಟ್ರಿ ನೋಡಿ ಹೇಳಿನಿ ಹೇಳ್ತಿದ್ದೀನಿ ಆಕೆ ಖರ್ಚು ಹಾಕೋದು ನಾನು ಕೊಡ್ತೀನಿ ಅಂತ ಹೇಳಿ ಹಿಂಗ ಹಂಗಿದು ತಗೊಂಡು ಸೀರೆನೆ ಸಾಕು ನಿಲ್ಲ ಮದ್ವಿಗೆ ಏನು ಅದಕ್ಕಾಗೊಂದು ಏನು ಮನೆ ಮದ್ವೆನೆ ಈಗ ಮಂತ್ ಮದ್ವೆ ಆದ್ರೆ ಹೌದು ತಗೋಬೇಕು ಅಂತ ಅವನಿನ್ ಎಷ್ಟು ಅಂದ್ರೆ ಹೆರ್ಗಿನ ಮದ್ವೆಗೊಂದು ಹತ್ತು ಸಾವಿರ ರೂಪಾಯಿ ಸೀರೆ ಎಂತ ನೋಡೋಣ ಇದ್ದ ಬಟ್ಟೆನೆ ಸಾಕು ಮರತಿ ನಾ ಬೇರೆ ಗಿಟ್ಟೆ ತಗೊಂಡಕ್ ಹೋಗಲ್ಲ ನೀ ನೋಡು ಎಂತ ತಗೊಂಡ್ ತಗೊಂಡಿರೋ ಆಮೇಲೆ ಕೊಡ್ತೀವಿ ಹೇಳ್ತೀಯಾ ಏನ್ ಅಪ್ಪ ಹೇಳಿದಂಗೆ ಕುಯ್ತಿದ್ದೆ ಆ ಹೇಳ್ಕೊಟ್ಟಂಗೆ ಹೇಳಿ ನನ್ನ ಬಾಯಿ ಬಿಡಿಸ್ತಿದ್ದೆ ಈಗ ಬಟ್ಟೆ ದುಡ್ಡು ಕೊಡ್ಸ್ಕೊಳಕಾಗಲ್ಲ ಕೊಡ್ಸ್ಯ ಅವ್ರ ಸಮಯ ಕೊಡ್ಸ್ಯ ನನ್ನ ಹತ್ರ ಎಂತ ಕೇಳದ ನನ್ನ ಹತ್ರ ನೀನ್ ಎಂತದ್ದು ಕೇಳಕ್ ಬರ್ಬೇಡ ಇನ್ನು ಅಪ್ಪ ನಾ ಎಷ್ಟು ಹೇಳ್ದೆ ಹಂಗೆ ಹೇಳಲ್ಲ ಹೇಳಲ್ಲ ಅಂಬೈತದೆ ಅಂತ ನೀನೇ ಹೇಳಿದ್ದು ಹೇಳಕ್ಕೆ ಈಗ ನೋಡಿ ಎಂತ ಹೇಳ್ತಾ ಇದೆ ಅಮ್ಮ ಅಂತ ನಾನು ಬಟ್ಟೆ ತಗೊಂಡು ನಂಗೆ ದುಡ್ಡು ಕೊಡ್ತೀರಾ ಹೋ ಪಟಾಕಿ ನೀನು ಒಬ್ಬ ನಿನ್ನ ಅಮ್ಮನ ಹಂಗೆ ಮಾಡಬೇಡ ಮಾರಯ್ಯ ನನ್ನವೇ ಇಲ್ಲ ಹಾಸ್ ಓದಿ ಅಷ್ಟವೆ ಬಟ್ಟೆ ಅಂತೆ ಬಟ್ಟೆ ಮತ್ತೆ ಅಂತಾರ ಅವಾಗೆಲ್ಲ ರೊಮ್ಮಿನ ಮದುವೆಲಿ ಎಲ್ಲ ಬಟ್ಟೆ ತಗೊಂಡಿದ್ರಲ್ಲ ಅವು ಇಲ್ಲನ ಅವನ್ನೇ ಹಾಕಿದ್ರೆ ಸಾಕು ನಿಂಗೆ ಅಂತ ಅಷ್ಟೊತ್ತಿಗೆ ನಿಂಗೆ ಇಸ್ಕೊಳ್ ಶುರುವಾಗಿರ್ತದೆ ಮದುವೆ ಮನೆಗೆ ಹೋಗಕ್ಕೆ ಆತದ ಆಗಲ್ಲ ಬಟ್ಟೆ ಅಂತೆ ಸುಮ್ಮನೆ ಮಾರಯ್ಯ ನನ್ನವೇ ನಂಗಾಗ್ಯವೇ ಸೀತಾ ಯಾಂತಾರ ಒಂದೋಟ ಕುಡಿಯಕ್ ಕೂಡ ನೋಡಿದ್ರ ಮನೆ ಕತೆ ಅಪ್ಪನೇ ಹೇಳಿದ್ದು ಹಿಂಗೆ ಹಿಂಗೆ ಹೇಳು ಅಂತ ಅವ್ರು ಹೇಳ್ದಂಗೆ ಕೇಳ್ದೆ ಇದ್ರು ಹಂಗೆ ಬೈತದೆ ಗೊತ್ತಾ ನಾನು ಕೇಳಿದೆ ಆಮೆಲ್ಲ ಸತ್ಯ ಹೇಳ್ತು ಈಗ ನನ್ನ ಮೇಲೆ ಸಿಕ್ಕು ಮಾಡ್ತಾ ಇದೆ ನಂದು ತಪ್ಪಿತ್ತಿದ್ರಲ್ಲೇ ಹಂಗು ಹಿಂಗು ಒನಿಲನ್ ಮದುವೆ ನಂಗೆ ಬಟ್ಟೆ ಇಲ್ಲದಿದ್ದಂಗೆ ಆಗ್ತದೇನೋ ಒನಿಲನ ಮದುವೆ ಈ ಸರಿ ಟೆಂತ್ ಗೊತ್ತಾ ನಾನು ಎಲ್ಲ ಎರಡು ಮೂರು ಜೊತೆ ಬಟ್ಟೆ ತಗೊತಾರೆ ನನಗೆ ಇವರೆಲ್ಲ ಎಂತ ಮಾಡ್ತಾರೋ ನನಗೆ ಆಚಾರನೇ ಸರಿ ಇಲ್ಲ ಈ ಸತಿ ಹೋಗಿ ಬಿಡಿ ಇದೆಂತಾರ ಆಗಲಿ ನೀವು ಮಲ್ಲಡ್ ಪಟಾಕಿ ಕಾರ್ಟೂನ್ ಚಾನಲ್ನ ಇನ್ನೂ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆತ ವೀಡಿಯೋಗಳನ್ನೆಲ್ಲ ನೋಡಿ ಲೈಕ್ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ನಿಮ್ಮ ನೆಂಟರು ಫ್ರೆಂಡ್ಸಿಗೆಲ್ಲ ಸುಮಾರು ಜನಕ್ಕೆ ಶೇರ್ ಮಾಡಿ ಆತ ಹ್ಞೂ ಮತ್ತೆ ಇದು ಒಂದು ಮಾತು ಹೇಳಬೇಕು ನಿಮ್ಮ ಹತ್ರ ಅದು ನಮ್ಮದು ಮತ್ತೊಂದು ಚಾನೆಲ್ ಇದೆಯಲ್ಲ ಅಮೂಲ್ಯ ಆಪ್ತ ಕತೆ ವಿಚಾರಗಳ ಸರಣಿ ಅಂತ ಅದಕ್ಕೆ ಇವತ್ತಿಂದ ಮತ್ತೆ ವೀಡಿಯೋ ಬಿಡ್ತಾ ಇದ್ದೀವಿ ಇಷ್ಟು ದಿವಸ ಆಗಿಲ್ಲ ಇವತ್ತಿಂದ ಹಾಕ್ತಿದ್ದೀವಿ ಅದನ್ನು ನೋಡಿ ಆತ ಅದು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲದೆ ಅದನ್ನು ನೋಡಿ ಮತ್ತೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ಮಾಡ್ತಿದ್ದೀರಲ್ಲ ಬರಲಾ